ಭೀಮನ್ ಲೆಕ್ಕ ಬೇಡುವ ಬರೀ ರಾಮನ್ ಲೆಕ್ಕ ರಾಮ ಹೇಳಿದ್ದು ವಾಡಿಕೆ ಇರೋದೆ ರಾಮ ಕೃಷ್ಣ ಅಂತ ರಾಮ ಏಕಪತ್ನಿ ಅವ್ರತ್ತ ಕೃಷ್ಣ ಅವನು ಹಾಗೇನಲ್ಲ ಅದರಿಂದ ಕೃಷ್ಣಂದ ಲೆಕ್ಕ ಇಲ್ಲದ್ದು ರಾಮನ ಲೆಕ್ಕ ಕೃಷ್ಣನ ಲೆಕ್ಕ ಅಂತ ಹೇಗೂ ಕೃಷ್ಣನ ಭಕ್ತರು ಕೃಷ್ಣ ಅಂತಲೇ ಹೇಳಿ ಭೀಮ ಅಂತ ಈಗ ಜೆ ಎಸ್ ಪಟೇಲ್ ಇಲ್ಲ ನಮ್ಮ ಜೊತೆನಲ್ಲಿ ಅವರೊಮ್ಮೆ ಹೇಳ್ತಾ ಇದ್ರು ಅವ್ರಿಗೆ ಕೆಲವ್ರು ಕೇಳಿದ್ರು ಏನ್ರಿ ಪಟೇಲ್ರೆ ನೀವು ಮೊದಲೆಲ್ಲ ಕಚ್ಚೆ ಹಾಕತ್ತಾ ಇದ್ರಿ ಈಗ ಅಡ್ಪಂಚೆ ಉಟ್ಕೋತಾ ಇದ್ದೀರಲ್ಲ ನೀವು ಅಂತ ಕೇಳಿದ್ರು ಎಲ್ಲರೂ ನನಗೆ ಕಚ್ಚರ್ಕ ಕಚ್ಚರ್ಕ ಅಂತಿದ್ರು ಅದಕ್ಕೆ ಕಚ್ಚನೆ ಬಿಟ್ಟಾಕ್ಬಿಟ್ಟೆ ಅದಕ್ಕೆ ಪಂಚೆ ಉಟ್ಕೊಳಕ್ಕೆ ಶುರು ಮಾಡಿದೆ ಅಂತ ಹೇಳ್ತಾ ಇದ್ರು ಆಮೇಲೆ ನೀವು ಏನು ಭಾಳ ಇವರ ಮ್ಯಾನ್ ಆಫ್ ವುಮೆನ್ ಅಂತ ಯಾರು ಕೇಳಿದ್ರು ಅದಕ್ಕೆ ಏನು ಹೇಳಿದ್ರು ಗೊತ್ತಾ ಅವರು ನೋಡಪ್ಪ ಸಮಾಜದಲ್ಲಿ ಎರಡು ವರ್ಗದ ಜನ ಇದ್ದಾರೆ ಕೆಲವರು ರಾಮನ ವಂಶಕ್ಕೆ ಸೇರಿದವರು ಇದ್ದಾರೆ ಕೆಲವರು ಕೃಷ್ಣನ ವಂಶಕ್ಕೆ ಸೇರಿದವರು ಇದ್ದಾರಪ್ಪ ನಾನು ಕೃಷ್ಣನ ವಂಶಕ್ಕೆ ಸೇರಿದವನು ಏನು ಮಾಡೋಕ್ಕಾಗುತ್ತೆ ರಾಮನ ವಂಶಕ್ಕೆ ಸೇರಿದವರು ಬೇರೆಯವರು ಇರ್ಬೋದು ಅವರು ಸುಳ್ಳು ಹೇಳ್ತಾರೆ ಕೆಲವರೆಲ್ಲ ರಾಮನ ವಂಶಕ್ಕೆ ಸೇರಿದವಿದ್ದೆ ಅಂತ ಸುಳ್ಳು ಹೇಳ್ತಾರೆ ಆದರೆ ನಾನು ಮಾತ್ರ ಧೈರ್ಯವಾಗಿ ಹೇಳ್ತೀನಿ ನಾನು ಕೃಷ್ಣ ವಂಶಕ್ಕೆ ಸೇರಿದವನು ಯಾಕಂದರೆ 16,000 ಜನ ಹೆಂಡತಿ ಇದ್ರಲ್ಲ ಹೌದಾ ಇಲ್ಲ ಅದು ಬೇಡವಾ ಹೋಗ್ಬಿಡಿ ನೀವು ಯಾಕೆ ನೀವು ಯಾಕೆ ನಿಮ್ಗೆ ಯಾಕೆ ಬೇಸರಾಯ್ತದ ಯಾಕೆ ಅಂದ್ರೆ ಕೃಷ್ಣನು ರಾಮನ ಹಾಗೆ ಏಕಪತ್ನಿ ವ್ರತಸ್ಥನೆ ಜೆ ಎಚ್ ಪಟೇಲ್ರು ಹೇಳದಂತ ಮಾತುಗಳು ಬಸವರಾಜ ಬೊಮ್ಮಾಯಿಗೂ ಗೊತ್ತಿರಬೇಕು ಹೌದೌದೌದು ಹೇಳಪ್ಪ ರಾಮಕೃಷ್ಣ ಹೆಗಡೆಯವ್ರದ್ದು ಹುಟ್ಟಿದಬ್ಬ ಆಯ್ತು 65ನೇ ವರ್ಷದ ಹುಟ್ಟಿದಬ್ಬ ಆಯ್ತು ಸಾರ್ವಜನಿಕವಾಗಿ ಹೇಳಿದ್ದು ಇದೇನು ಮತ್ತೇನು ಬಹಿರಂಗ ಸಭೆಯಲ್ಲಿ ಹೇಳಿದ್ರು ರಾಮಕೃಷ್ಣ ಹೆಗಡೆಯವರೇ ನಿಮ್ಮ ಹೆಸರಿನಲ್ಲಿ ರಾಮನೂ ಇದ್ದಾನೆ ಕೃಷ್ಣನೂ ಇದ್ದಾನೆ 65 ವರ್ಷ ಕೃಷ್ಣನ ದರ್ಶನ ಮಾಡಿದ್ರಿ ಸ್ವಲ್ಪ ಇನ್ಮೇಲೆ ರಾಮನ ದರ್ಶನ ಮಾಡ್ರಿ ಅಂತಂದ್ರು ಈಗ ನಾನು ಅದನ್ನು ಲಂಬ್ಸಕ್ಕೆ ಹೋಗಲ್ಲ ಸುಮ್ಮನೆ ಹೇಳಿದೆ ನಾನು ಅಂದರೆ ಜೆ ಎಸ್ ಪಟೇಲ್ರು ಅವರು ಯಾವುದನ್ನು ಮಾಡ್ತಾರೆ ಯಾವುದನ್ನು ಮಾಡಲ್ಲ ಅದನ್ನು ಸಾರ್ವಜನಿಕವಾಗಿ ಸುಳ್ಳು ಹೇಳ್ತಕ್ಕಂಥ ಕೆಲಸವನ್ನು ಯಾವತ್ತೂ ಮಾಡ್ತಿರಲಿಲ್ಲ ಭಾಳ ಟ್ರಾನ್ಸ್ಪರೆಂಟಾಗಿ ಇರ್ತಿದ್ರು ಅದಕ್ಕೋಸ್ಕರ ನಾನು ಮೆನ್ಷನ್ ಮಾಡಿದ್ದು ಈಗ ನಾವು ಅಷ್ಟೊಂದು ಟ್ರಾನ್ಸ್ಪರೆಂಟಾಗಿ ಇಲ್ಲ ಅಂತಕ್ಕಂಥದ್ದನ್ನು ಒಪ್ಕೋಬೇಕಾಗುತ್ತದೆ ನಾವು ಒಪ್ಕೋಬೇಕು ಅದಕ್ಕೆ